ಪಂಢರಪುರದ ವಿಠ್ಠಲ ದೇವಸ್ಥಾನದಲ್ಲಿ ಪುರಾತನವಾದ ನೆಲಮಾಳಿಗೆ ಪತ್ತೆಯಾಗಿದೆ. ಹಾಗಾದರೆ ಈ ನೆಲಮಾಳಿಗೆಯಲ್ಲಿ ಏನಿದೆ? ಈ ಬಗ್ಗೆ ಎಲ್ಲರಿಗೂ ಕುತೂಹಲ. ಪ್ರಾಚ್ಯವಸ್ತು ಇಲಾಖೆಯ ಅಧಿಕಾರಿಗಳು ನೆಲಮಾಳಿಗೆಯನ್ನು ಪರಿಶೀಲಿಸಿದಾಗ ಕೆಲವು ವಿಗ್ರಹಗಳು ಮತ್ತು ವಿಗ್ರಹಗಳ ಅವಶೇಷಗಳು ಕಂಡುಬಂದಿವೆ. ಬುಡಕಟ್ಟು ಪುರೋಹಿತರು, ವಾರಕರಿ ಪಂಗಡ, ಪುರಾತತ್ವ ಶಾಸ್ತ್ರಜ್ಞರ ಸಮ್ಮುಖದಲ್ಲಿ ನೆಲಮಾಳಿಗೆಯನ್ನು ತೆರೆಯಲಾಯಿತು. ಈ ವೇಳೆ ಎರಡು ವಿಗ್ರಹಗಳು ಮುರಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಒಂದು ವಿಗ್ರಹ ಸುಸ್ಥಿತಿಯಲ್ಲಿದೆ. ವಿಗ್ರಹದ ಮೇಲೆ ಧೂಳು ಬಿದ್ದ ಕಾರಣ ಆ ವಿಗ್ರಹ ಯಾವ ದೇವರದ್ದು ಅದನ್ನು ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ವಿಗ್ರಹಗಳನ್ನು ಸ್ವಚ್ಛಗೊಳಿಸಿದ ನಂತರ ಈ ವಿಗ್ರಹಗಳು ಯಾವ ದೇವರಿಗೆ ಸೇರಿದೆ ಎಂದು ತಿಳಿಯುತ್ತದೆ. ಈ ವಿಗ್ರಹವು ವಿಷ್ಣುವನ್ನು ಹೋಲುತ್ತದೆ ಎಂದು ಹೇಳಲಾಗುತ್ತದೆ. ವಿಗ್ರಹದ ಜೊತೆಗೆ ಇನ್ನೂ ಕೆಲವು ವಸ್ತುಗಳು ಪತ್ತೆಯಾಗಿವೆ. ನೆಲಮಾಳಿಗೆಯಲ್ಲಿರುವ ಈ ವಸ್ತುಗಳನ್ನು ನೋಡಿದರೆ ಇವು ಸುಮಾರು 100 ವರ್ಷಗಳಷ್ಟು ಹಳೆಯದಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಪುರಾತತ್ವ ಇಲಾಖೆಯ ಸಂಶೋಧನೆಯಲ್ಲಿ ಈ ಮಾಹಿತಿ ಬಹಿರಂಗವಾಗಿದೆ. ಸುಮಾರು 700 ವರ್ಷಗಳ ಹಿಂದೆ ಸಂತ ಜ್ಞಾನೇಶ್ವರ ಮಹಾರಾಜರು ಮತ್ತು ಸಂತ ತುಕಾರಾಂ ಮಹಾರಾಜರು ನೋಡಿದ್ದ ಪಂಢರಪುರದ ವಿಠ್ಠಲ ದೇವಾಲಯವು ಈಗ ಇದ್ದಂತೆ ಅನುಭವಕ್ಕೆ ಬರಲಿದೆ.